ತುಂಬಾ ಚೆನ್ನಾಗಿದೆ. ಬಟ್ ಇವಾಗ ತಿರ್ಗಾ ಪವನ್ ಹುಡಿಯರ್ ಯಾಕಂದ್ರೆ ಪವನ್ ಹುಡಿಯರ್ ಮೊದಲ ಸಿನಿಮಾ ಮಾಡ್ಬೇಕಾದ್ರೆ ಜಾಸ್ತಿ ನಗ್ತಾರೆ, ತುಂಬಾ ನಗ್ತಾರೆ. ಅದೇ ಹೇಳಿ ಸರ್ ಪವನ್ ನಗಬೇಡಿ, ಫಸ್ಟ್ ಕತೆ ಹೇಳ್ಬಿಡಿ ನೀವು. ಯಾಕಂದ್ರೆ ಹೇಳ್ತಾ ಹೇಳ್ತಾ ತುಂಬಾ ನಗು ಅವ್ರಿಗೆ, ಯಾಕಂದ್ರೆ ಗೊತ್ತಿಲ್ಲ ಒಂದ್ ವೇಳೆ ನಮ್ಮೇಲೆ ಲವ್ ಜಾಸ್ತಿನಾ ಇಲ್ಲ ಅಟ್ರಾಕ್ಟ್ ಮಾಡ್ಬೇಕನ್ನೋದಕ್ಕೋಸ್ಕರ ಹೇಳ್ತಾರ ಗೊತ್ತಿಲ್ಲ. ಪವನ್ ಹುಡಿಯರ್ ಬೆಳವಣಿಗೆ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಐ ತಿಂಕ್ ವೆರಿ ಇಂಟ್ರೆಸ್ಟಿಂಗ್ ಡೈರೆಕ್ಟರ್. ಒಂಥರ ಬೇರೆ ಬೇರೆ ಹತ್ರ ನಾನು ಒಂದ್ ಎರಡು ಮೂರು ಕಥೆನೂ ಕೇಳಿದ್ದೀನಿ ಪವನ್ ಹುಡಿಯರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ. ನಾಟ್ಸ್ ಗಳು ತುಂಬಾ ಚೆನ್ನಾಗಿ ಹೊಡಿತಾರೆ ಅವರು, ಐ ತಿಂಕ್ ವೆರಿ ಇಂಟ್ರೆಸ್ಟಿಂಗ್ ನಾಟ್ಸ್ ಹೇಳ್ತಾರೆ. ಅಂಡ್ ಹಿ ವಾಂಟ್ಸ್ ಟು ಪ್ರೂವ್ ಸಮಥಿಂಗ್ ಬಿಗ್ ಅನ್ನೋದು ಯಾವಾಗ್ಲೂ ಇರುತ್ತೆ. ಬಟ್ ಈಸ್ ಬೀನ್ ಡೂಯಿಂಗ್ ದಟ್ ಓನ್ಲಿ. ಅಪ್ಪು ಜೊತೆಲ್ಲಿ ಒಂದು ಸಿನಿಮಾ ಮಾಡ್ಬೇಕು, ಎರಡು ಸಿನಿಮಾ ಮಾಡ್ಬೇಕು ಅನ್ನೋಷ್ಟು ಬಿಕಾಸ್ ವೇ ಹಿ ಡಸ್ ಇಸ್ ವರ್ಕ್ ವೆರಿ ಬ್ಯೂಟಿಫುಲ್ ವರ್ಕ್. ಅದ್ರಮೇಲೆ ಇನ್ನೊಂದು ಖುಷಿ ಆಗೋದು ಏನಂದ್ರೆ, ಒಬ್ಬ ಡೈರೆಕ್ಟರ್ ಆದ್ಮೇಲೆ ನಾನೊಬ್ಬ ಬೆಳೆದಿದ್ದೀನಿ, ಅದಾದ್ಮೇಲೆ ವೈಫ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ನನಗೆ ಅಂಥವ್ರು ಕಂಡ್ರೆ ಬಹಳ ಪ್ರೀತಿ ಜಾಸ್ತಿ. ಯಾಕಂದ್ರೆ ಓ ಮೈ ಗಾಡ್, ಯಾಕಂದ್ರೆ ಐ ಆಲ್ವೇಸ್ ರೆಸ್ಪೆಕ್ಟ್. ಯಾಕಂದ್ರೆ ನಮ್ಮ ಫ್ಯಾಮಿಲಿ ನನಗೆ ತಾಯಿ ನೋಡಿ, ತಂದೆ ಯಾವಾಗಲೂ ಅಷ್ಟೇ, ಅಮ್ಮ ಓದ್ದವ್ರು ಅವ್ರಿಗಿಂತ ಓದ್ದವ್ರು ಅಂತ ಅವ್ರನ್ನ ಒಂದು ವಜ್ರಶಿ ಸಮಸ್ಯೆ ಅಂತ ಒಂದು ಯಜಮಾನ್ತಿ ಮಾಡಿ ಅವ್ರು ಇಡೀ ಇದನ್ನ ಅಪ್ಪಾಜಿ ಲೈಫ್ ನೋಡ್ಕೊಂಡ್ರು. ಅದಾದ್ಮೇಲೆ ನನಗೆ ನನ್ನ ಗೀತಾ ಬಂದ್ಮೇಲೆ ಶೀ ಈಸ್ ಲುಕಿಂಗ್ ಆಫ್ಟರ್ ಮೀ ಪ್ರೊಡಕ್ಷನ್ ಸೈಡ್ ಇರ್ಬೋದು. ನನ್ನ ಮಗಳು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಚಿಕ್ಕ ಮಗಳು ನಿವೇದಿತ. ಅದಾದ್ಮೇಲೆ ಅಪ್ಪು ಅಶ್ವಿನಿ, ಸೊ ದೇರ್ ಆಲ್ ಎಕ್ಸಾಂಪಲ್ಸ್ ಆ್ಯಕ್ಚುಲಿ. ಸೊ ಪವನ್ ನೋಡಿದಾಗ ಅವ್ರ ವೈಫೇ ಈ ಕಾಸ್ಟ್ಯೂಮಲ್ಲಿ ನೋಡಿದಾಗ ಅಶಿಕರ್ ಕಾಸ್ಟ್ಯೂಮಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾರೆ. ಆಲ್ರೆಡಿ ಮುದ್ದಾಗಿದೆ ನಮ್ಮ ಹುಡುಗಿ, ಇನ್ನೂ ಮುದ್ದಾಗಿ ಕಾಣ್ತಾರೆ ಆ ಕಾಸ್ಟ್ಯೂಮ್ನಲ್ಲಿ. ಯಾಕಂದರೆ ಕನ್ನಡ ಹುಡುಗಿ ಇಷ್ಟು ಮಟ್ಟಿಗೆ ಒಂದು ಗ್ಲ್ಯಾಮರ್ ಇರ್ಬೋದು, ಜೊತೆಲಿ ಪರ್ಫಾರ್ಮೆನ್ಸ್ ಜೊತೆಲಿ ಮಾಡಿದ್ದೀರ ಅಶಿಕಾ ಅವ್ರಿಗೆ ನಿಜವಾಗ್ಲೂ ದೇವ್ರು ಇನ್ನೂ ಚೆನ್ನಾಗಿ ಇಟ್ಟಿರಲಿ ಅಂತ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಮಾಡಿದೆ. ನಮ್ಮ ಜೊತೆಲಿ ಒಂದು ಸಿನಿಮಾ ಮಾಡಿದೆ ಲೀಡರ್ ಅಂತ ಒಂದು ಸಿನಿಮಾದಲ್ಲಿ, ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ವಿ, ಇಲ್ಲ ಫಸ್ಟ್ ಇಲ್ಲ ಸೆಕೆಂಡ್ ಮೂವಿ. ಆ್ಯಂಡ್ ವೆರಿ ಟ್ಯಾಲೆಂಟೆಡ್. ಆಮೇಲೆ ಪವನ್ ಹುಡುಗಿ ಬಗ್ಗೆ ಹೇಳೋಂಗಿಲ್ಲ, ಇಶಾನ್ ಬಗ್ಗೆ ನಾನು 100%. ಆ್ಯಂಡ್ ರಾಜೇಶ್ ವೆರಿ ಓಲ್ಡ್ ಫ್ರೆಂಡ್ ನನಗೆ, ಯಾವಾಗಲೂ ಅಷ್ಟೇ ತುಂಬ ಅವಾಗಿದ್ದ ತುಂಬ ಸ್ನೇಹಿತರು ನನಗೆ. ಕಟ್ಟಿಪಿಡಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಆ ಜರ್ನಿನೇ ಒಂಥರ ಒಂದು ವಿಭಿನ್ನವಾಗಿತ್ತು. ಆಮೇಲೆ ಮನೋಹರ್ ಬಗ್ಗೆ ಮಾತಾಡೋಂಗಿಲ್ಲ, ಅವ್ರಿಗೆ ಎಷ್ಟು ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅಂತ ಪ್ರೊಡ್ಯೂಸರ್ಸ್ ಇರಬೇಕಾಗಿ ಇಲ್ಲ ಇರ್ಬೇಕು. ಇನ್ನೂ ಎಷ್ಟು ವರ್ಷ, 100 ವರ್ಷ ಅಲ್ಲ 150 ವರ್ಷ ಇರಲಿ, ದುಡ್ಡು ಹಿಂಗೆ ಇರಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಬೇಕು ನಿಮ್ಮ ದುಡ್ಡು ಹಂಗೆ. ಯಾಕಂದ್ರೆ ನೀವು ನಿಮಗೋಸ್ಕರ ಯೂಸ್ ಮಾಡಲ್ಲ, ಇಂಡಸ್ಟ್ರಿಗೋಸ್ಕರ ಯೂಸ್ ಮಾಡ್ತಾರೆ. ಅದು ನಮ್ಗೆ ಖುಷಿಯಾದ ವಿಷಯ. ಯಾಕಂದ್ರೆ ಅಂಥ ಪ್ರೊಡ್ಯೂಸರ್ಸ್ ಇರಬೇಕು, ಅಂಥ ಪ್ರೊಡ್ಯೂಸರ್ಸ್ ಬೆಳಿಬೇಕನ್ನೋದೇ ನಮ್ಮ ಆಸೆ. ಇವತ್ತು ರೆಮೋ ನೋಡ್ಬೇಕಾದ್ರೆ ನಿಜವಾಗ್ಲೂ ನನಗೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಈ ಟ್ರೈಲರ್ ನೋಡಿದ್ಮೇಲೆ ಅಮೇಝಿಂಗ್ ಆಗಿದೆ, ಮೇಕಿಂಗ್ ಅಮೇಝಿಂಗ್ ಆಗಿದೆ, ಯಾವುದರಲ್ಲೂ ಕಮ್ಮಿ ಇಲ್ಲ. ಈ ನಡುವೆ ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ, ಎಸ್ಪೆಷಲಿ ಕಾಂತಾರ ಅಂತ ಒಂದು ಸಿನಿಮಾ ಇವಾಗ ಎಷ್ಟು ಮಟ್ಟಿಗೆ ನಮ್ಗೆ ಹೆಮ್ಮೆ ಅನಿಸಿತ್ತು ಅಂದರೆ ಶೇಖ್ ಶೆಟ್ಟಿ ಅವರು ನಿಜವಾಗ್ಲೂ ಎಷ್ಟು ಮಟ್ಟಿಗೆ. ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಅದನ್ನ ನೋಡ್ಬೇಕು. ನಾನು ಮೋಸ್ಟ್ಲಿ ಇನ್ನೊಂದು 2-3 ಡೇಸ್ ನೋಡ್ತೀನಿ. ನನಗೆ ಅವಾಗಿದ್ದು ನೋಡ್ಬೇಕಂದ್ರೆ ಟ್ರೈಲರ್ ನೋಡಿದ್ದೆ, ನಾನು ಟ್ರೈಲರ್ ನೋಡ್ಬಿಟ್ಟು ನಾನು ಫೋನ್ ಮಾಡಿ ಹೇಳಿದ್ದೆ, ರಿಷಬ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಸಾಂಗ್ ನೋಡ್ಬಿಟ್ಟು ನನಗೆ ತುಂಬಾ ಅಟ್ರಾಕ್ಟ್ ಆಗಿತ್ತು ಆ ಸಾಂಗ್. ಈ ಸಾಂಗ್ ಯಾಕೋ ಮನಸ್ಸಲ್ಲಿ ಯಾವಾಗಲೂ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು ರಿಷಬ್ ಅವ್ರಿಗೆ. ಇವತ್ತು ಇಷ್ಟು ಮಟ್ಟಿಗೆ ಸಕ್ಸಸ್ ಆಗಿರೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸೊ ರೆಮೋನು ಇದೇ ರೀತಿ ಒಂದು ಸಕ್ಸಸ್ನ ಪಡೀಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಐ ವಿಶ್ ದೆಮ್ ಸಿನ್ಸಿಯರ್ಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ನಾನು ಸಿನಿಮಾ ನೋಡ್ತೀನಿ 25th November. ಈವನ್ ಐ ಬಿ ವಾಚಿಂಗ್ ದಿ ಸಿನಿಮಾ. ನೀವು ನೋಡಿ 100% ಈ ಪಿಕ್ಚರ್ ಹಿಟ್ ಆಗುತ್ತೆ ಅಂತ. ಯಾಕಂದ್ರೆ ಎಲ್ಲೋ ಒಂದು ಕಡೆ ನೋಡಿ, ಫಸ್ಟ್ ಓಪನಿಂಗ್ ಡೇ ಪೂಜೆಗೆ ಬಂದಿದ್ದೆ, ಇವತ್ತು ಟ್ರೈಲರ್ ಲಾಂಚಿಗೆ ಬಂದಿದ್ದೀನಿ, ಎಲ್ಲೋ ಒಂದು ಕಡೆ 25th ಆಗ್ಬಿಟ್ರೆ ಹ್ಯಾಟ್ರಿಕ್ ಆಗ್ಬಿಡ್ತದೆ. ಹ್ಯಾಟ್ರಿಕ್ ಆಗಲಿ ಅಂತ ನಾನು ಐ ವಿಶ್ ಎವ್ರಿಬಡಿ ಆಲ್ ದಿ ಬೆಸ್ಟ್. ಆನಂದ್ ಅಡಿ ಅವ್ರು ಬಂದ ಶ್ಯಾಮ್ ಬಂದಿದ್ದಾರೆ, ಅವ್ರಿಗೋಸ್ಕರ ಇಮ್ರಾನ್ ಬಗ್ಗೆ ಮಾತಾಡೋಂಗಿಲ್ಲ, ಅವರು ಅಷ್ಟೇ ಸಖತ್ತಾಗಿ ಮಾಡ್ತೀನಿ ಅಂತ. ಒಳ್ಳೆ ಡ್ಯಾನ್ಸ್ ಮಾಸ್ಟರು, ನಮಗೂ ಕೊರಿಯೋಗ್ರಾಫ್ ಮಾಡಿದ್ದಾನೆ, ಅಪ್ಪು ಕೊರಿಯೋಗ್ರಾಫ್ ಮಾಡಿದ್ದಾನೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಸಾಕಷ್ಟು ಇರೋಗಲ್ಲಿ ಕೊರಿಯೋಗ್ರಾಫ್ ಮಾಡಿದ್ದಾನೆ. ಆ್ಯಂಡ್ ಎಲ್ರಿಗೂ ಇಡೀ ತಂಡಕ್ಕೆ ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಆ್ಯಂಡ್ ನೀವು ಇದರಲ್ಲಿ ಮಾಡಿದ್ದೀರಲ್ವಾ, ನೀವಲ್ವಾ? ಓಕೆ ಓಕೆ, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಆಮೇಲೆ ನಮ್ಮ ರಮೇಶ್ ಅಣ್ಣ ಬಂದಿದ್ದಾರೆ, ಅವ್ರಿಗೂ ಅಷ್ಟೇ. ಅವ್ರು ಬಂದನೇ ಹೇಳ್ತಿದ್ದೆ, ಡಿ ಕೆ ಶಿವಕುಮಾರೇ ಬಂದಂಗೆ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗಲಿ ರೆಮೋಗೆ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ, ನಿಮ್ಮ ಪ್ರೀತಿಗೆ. ಆ್ಯಂಡ್ ಬಿ ಓ ಪಿ ವೈದ್ಯವರಿದ್ದಾರೆ, ಅವ್ರಿಗೂ ಅಷ್ಟೇ, ತುಂಬ ಒಳ್ಳೆ ಕೆಲಸ ಸಿಗ್ತದೆ.